ನಾಮಪತ್ರ ಸಲ್ಲಿಕೆಗೆ ಸಜ್ಜಾದ ಮಾಜಿ ಗೃಹಮಂತ್ರಿ ಸಾವಿರಾರು ಬೆಂಬಲಿಗರೊಂದಿಗೆ ಅಖಾಡಕ್ಕೆ ಎಂಟ್ರಿ ಅಖಾಡಕ್ಕೆ ಎಂಟ್ರಿಯನ್ನ ಕೊಟ್ಟಿದ್ದಾರೆ ಕೆಲವೇ ಕೆಲವು ಕ್ಷಣಗಳಲ್ಲಿ ಮಾಜಿ ಸಚಿವ ಕೆಜೆ ಜಾರ್ಜ್ ನಾಮಪತ್ರವನ್ನ ಸಲ್ಲಿಕೆ ಮಾಡಲಿದ್ದಾರೆ ಯಸ್ ಕೆಲವೇ ಕೆಲವು ಕ್ಷಣಗಳಲ್ಲಿ ಮಾಜಿ ಸಚಿವ ಕೆಜೆ ಜಾರ್ಜ್ ಸರ್ವಜ್ಞ ನಗರ ವಿಧಾನಸಭಾ ಕ್ಷೇತ್ರದಿಂದ ನಾಮಪತ್ರವನ್ನ ಸಲ್ಲಿಕೆ ಮಾಡಲಿದ್ದಾರೆ ಸಾವಿರಾರು ಬೆಂಬಲಿಗರೊಂದಿಗೆ ಅಖಾಡಕ್ಕೆ ಎಂಟ್ರಿಯನ್ನ ಕೂಡ ಕೊಟ್ಟಿದ್ದಾರೆ ಮಾಜಿ ಗೃಹ ಮಂತ್ರಿಗಳು साकष्टु गटानुगटी नायकरु ना मुंदु ता मुंदु अंत नामपत्रवन्न सल्लिके माडोदक्के अखाडक्के एंट्रियन्न कोड्ता इद्दारे अदे अखाडदल्लि ईग केजे जार्ज अवरु कूड इरुवंतद्दु ಬೆಂಬಲಿಗರೊಂದಿಗೆ ಅಖಾಡಕ್ಕೆ ಎಂಟ್ರಿಯನ್ನ ಕೊಟ್ಟಿರುವಂತದ್ದು ಇನ್ನೇನು ಕೆಲವೇ ಕೆಲವು ಕ್ಷಣಗಳಲ್ಲಿ ಮಾಜಿ ಸಚಿವ ಕೆಜೆ ಜಾರ್ಜ್ ನಾಮಪತ್ರವನ್ನ ಸಲ್ಲಿಕೆ ಮಾಡಲಿದ್ದಾರೆ ರೋಡ್ ಶೋ ಮೂಲಕ ನಾಮಪತ್ರವನ್ನ ಸಲ್ಲಿಸೋದಕ್ಕೆ ಹೊರಟಿದ್ದಾರೆ ಕೆಜೆ ಜಾರ್ಜ್ ದೃಶ್ಯಾವಳಿಗಳಲ್ಲಿ ಗಮನಿಸುತ್ತಾ ಇರಬಹುದು ಒಂದು ಕಡೆ ಕಾಂಗ್ರೆಸ್ ಮುಖಂಡ ಕೆಜೆ ಜಾರ್ಜ್ ಅವರು ರೋಡ್ ಶೋ ಮಾಡ್ಕೊಳ್ಳೋದರ ಮುಖಾಂತರ ಡಿಜೆ ಸಾಂಗ್ ಗಳನ್ನು ಹಾಕೊಂಡು ಈಗ ನಾಮಪತ್ರವನ್ನ ಸಲ್ಲಿಕೆ ಮಾಡೋದಕ್ಕೆ ತಮ್ಮ ಬೆಂಬಲಿಗರು ಕಾರ್ಯಕರ್ತರು ಸಾವಿರಾರು ಅಭಿಮಾನಿಗಳೊಂದಿಗೆ ಹೊರಟಿರುವಂತದ್ದು ಇನ್ನೇನು ಕೆಲವೇ ಕೆಲವು ಕ್ಷಣಗಳಲ್ಲಿ ಸರ್ವಜ್ಞ ನಗರ ವಿಧಾನಸಭಾ ಕ್ಷೇತ್ರಕ್ಕೆ ನಾಮಪತ್ರವನ್ನ ಸಲ್ಲಿಕೆ ಮಾಡಲಿದ್ದಾರೆ ಒಟ್ಟಾರೆಯಾಗಿ ಕಾಂಗ್ರೆಸ್ ಕಹಳೆಯನ್ನ ಊದಲೇಬೇಕು ಅಂತ ಭರ್ಜರಿ ಪಣವನ್ನ ತೊಟ್ಟಿರುವಂತದ್ದು ಈಗಾಗಲೇ ಕೆಜೆ ಜಾರ್ಜ್ ಅವರಿಗೆ ಭರ್ಜರಿ ಬೆಂಬಲ ಕೂಡ ಸಿಗ್ತಾ ಇದೆ ಈ ಬಾರಿಯ 2023 ರ ವಿಧಾನಸಭಾ ಚುನಾವಣೆಯನ್ನ ಗೆಲ್ಲಲೇಬೇಕು ಅಂತ ಕಾಂಗ್ರೆಸ್ ಮುಖಂಡ ಕಾಂಗ್ರೆಸ್ ಶಾಸಕ ಏನಿದ್ದಾರೆ ಕೆಜೆ ಜಾರ್ಜ್ ಅವರು ಶತ ಪ್ರಯತ್ನವನ್ನ ಪಡ್ತಾ ಇದ್ದಾರೆ ಅವರ ಪ್ರಯತ್ನಕ್ಕೆ ಅವರ ಬೆಂಬಲಿಗರು ಕಾರ್ಯಕರ್ತರು ಅಭಿಮಾನಿಗಳು ಸೇರಿದಂತೆ ಸಾಗರೋಪಾದಿಯಾಗಿ ಅವರ ರೋಡ್ ಶೋ ಅಲ್ಲಿ ಭಾಗಿ ಆಗ್ತಾ ಇರೋದನ್ನ ನಾವು ದೃಶ್ಯಾವಳಿಗಳಲ್ಲಿ ಗಮನಿಸ್ತಾ ಇದ್ದೀವಿ ಎಸ್ ಈಗಾಗಲೇ ಏನು ರಾಹುಲ್ ಗಾಂಧಿ ಅವರು ಇರುವಂತ ಭಾವುಟಗಳು ಸೇರಿದಂತೆ ಮಲ್ಲಿಕಾರ್ಜುನ್ ಖರ್ಗೆ ಸೋನಿಯಾ ಗಾಂಧಿ ಈ ಭಾವುಟಗಳು ಏನು ಕಾಂಗ್ರೆಸ್ನ ಪತಾಕೆಯನ್ನ ಹಾರಿಸುತ್ತಾ ಈಗ ಕೆಜೆ ಜಾರ್ಜ್ ಅವರ ಬೆಂಬಲಿಗರು ನಾಮಪತ್ರವನ್ನ ಸಲ್ಲಿಸೋದಕ್ಕೆ ಜೊತೆಯಾಗಿ ತೆರಳ್ತಾ ಇರುವಂತದ್ದು ಒಟ್ಟಾರೆಯಾಗಿ ಕಾಂಗ್ರೆಸ್ ಕೂಡ ಹಪಾಹಪಿಸ್ತಾ ಇದೆ ಈ ಬಾರಿಯ ವಿಧಾನಸಭಾ ಚುನಾವಣೆಯನ್ನ ಗೆಲ್ಲಲೇಬೇಕು ಅಂತ ಈಗಾಗಲೇ ಆಯ್ದ ಅಖಾಡಗಳಿಗೆ ಮದಗಜಗಳನ್ನು ಹಾಕಿರುವಂತದ್ದು ಆ ಮದಗಜಗಳಲ್ಲಿ ಕೆಜೆ ಜಾರ್ಜ್ ಕೂಡ ಒಬ್ಬರು ಸರ್ವಜ್ಞ ನಗರ ವಿಧಾನಸಭಾ ಕ್ಷೇತ್ರದಲ್ಲಿ ಟಫೆಸ್ಟ್ ಫೈಟ್ ಇದೆ ಅದೆಂಥ ಫೈಟ್ ಇದ್ರೂ ಕೂಡ ನಾನು ಗೆಲ್ತೀನಿ ಅನ್ನುವಂತಹ ಭರವಸೆಯನ್ನ ಕೆಜೆ ಜಾರ್ಜ್ ಅವರು ಹೊಂದಿದ್ದಾರೆ ಹಾಗಾಗಿನೇ ಸರ್ವಜ್ಞ ನಗರ ಕ್ಷೇತ್ರದ ಶಾಸಕ ಕೆಜೆ ಜಾರ್ಜ್ ಅವರು ಬಾಣಸವಾಡಿಯ ಬಿಬಿಎಂಪಿ ಕಚೇರಿಯಲ್ಲಿ ನಾಮಪತ್ರವನ್ನ ಇನ್ನೇನು ಕೆಲವೇ ಕೆಲವು ಕ್ಷಣಗಳಲ್ಲಿ ಸಲ್ಲಿಸಲಿದ್ದಾರೆ ಈಗಾಗಲೇ ದೊಡ್ಡ ದೊಡ್ಡ ಫ್ಲೆಕ್ಸ್ಗಳಾಗಿರಲಿ ಕಾಂಗ್ರೆಸ್ ಭಾವುಟಗಳಾಗಿರಲಿ ಅಥವಾ ಅವರು ಏನು ಹರ್ಷೋದ್ಗಾರದ ಕೂಗುಗಳನ್ನು ಕರೀತಾ ಇದ್ದಾರೆ ಅದು ನಿಜಕ್ಕೂ ಕೂಡ ಮತ್ತಷ್ಟು ಪುಷ್ಟಿಯನ್ನು ನೀಡುತ್ತೆ ನಾವು ಈ ಬಾರಿ ಚುನಾವಣೆಯನ್ನು ಗೆದ್ದೇ ಗೆಲ್ತೀವಿ ಅಂತ ಕಾಂಗ್ರೆಸ್ ನಾಯಕರು ಯೋಚನೆ ಮಾಡ್ತಾ ಇರುವಂಥದ್ದು ಅದೇ ಯೋಚನೆಯಲ್ಲೇ ಅದೇ ಆತ್ಮವಿಶ್ವಾಸದಲ್ಲೇ ಈಗ ಕೆಜೆ ಜಾರ್ಜ್ ಅವರು ತೆರಳಿ ನಾಮಪತ್ರವನ್ನ ಇನ್ನೇನು ಸಲ್ಲಿಸಲಿದ್ದಾರೆ ಮಾಡಿ
अपडेट्स नम प्रतिनिधि बसवराज होगार एस बसवराज सर्वज्ञ नगर विधानसभा क्षेत्र अखाड़ इल्दिद्दारे केजे जार्ज इन केलवु क्षण नामपत्र सलिके अपडेट्स अंत एस बसवराज क्या ना ध्वनि निम्गे चुनाव भराटे स्टार्ट आगे अंत नामपत्र सलीकेन हलवर अभ्यर्थी अदे रीति बूर सर्वोच्च न्यायालय क्षेत्र शासक केजे जार्ज सवि बेबल रोड शो मूलक बंदू चुनाव अधिकारी कचेरी कंधे नामपत्र सलोले मजी सचिव हलवर बारी कूड़ा सतत जयन गा बारे हीगू कवि बेबल रोड शो मूलक बंदे साकु चुनाव अधिकारी कचेरी नामपत्र सलीके कांग्रेस पक्ष ये कनस कोल सरदार अंतु सर्वज्ञ क्षेत्र अंतुदी सचिव केजे जार्ज नामपत्र सलीके चंद्रकला बसवराज थैंक यू निम्मेल्ल माहितिगागि ಒಟ್ಟಾರೆಯಾಗಿ ಸರ್ವಜ್ಞ ನಗರ ಹಾಲಿ ಶಾಸಕ ಕೆಜೆ ಜಾರ್ಜ್ ಅವರು ರೋಡ್ ಶೋ ಮಾಡುವುದರ ಮುಖಾಂತರ ಇನ್ನೇನು ಕೆಲವೇ ಕೆಲವು ಕ್ಷಣಗಳಲ್ಲಿ ನಾಮಪತ್ರವನ್ನ ಸಲ್ಲಿಸಲಿದ್ದಾರೆ ಒಟ್ಟಾರೆಯಾಗಿ ಬಿಜೆಪಿ ಅಭ್ಯರ್ಥಿಗೆ ರೋಡ್ ಶೋ ಮಾಡುವುದರ ಮುಖಾಂತರ ಕೆಜೆ ಜಾರ್ಜ್ ಅವರು ಸೆಟ್ ಅನ್ನು ಹೊಡಿತಾ ಇದ್ದಾರೆ ಬರೀ ರೋಡ್ ಶೋ ಮಾಡೋದಷ್ಟೇ ಅಲ್ಲ ಅವರ ಬೆಂಬಲಿಗರು ಹಾಗೆ ಅವರ ಕಾರ್ಯಕರ್ತರು ಕೂಗ್ತಾ ಇರುವಂತಹ ಕೂಗಿಗೆ ಬಿಜೆಪಿ ನಾಯಕರು ಅಲ್ಲಾಡ್ ಹೋಗ್ತಾ ಇದ್ದಾರೆ ಹಾಗಾಗಿನೇ ಇನ್ನೇನು ಕೆಲವೇ ಕೆಲವು ನಿಮಿಷದಲ್ಲಿ ಕೆಜೆ ಜಾರ್ಜ್ ನಾಮಪತ್ರವನ್ನು ಸಲ್ಲಿಕೆ ಮಾಡಲಿದ್ದಾರೆ।